ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಕೆಲವು ಬೋಧನೆಗಳನ್ನು ಕೊಟ್ಟು ಹೋದವರಲ್ಲ. ದೇವ ಪ್ರಜ್ಞೆಯ ಆಧಾರದಲ್ಲಿ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದವರು, ಮತ್ತು ಅದಕ್ಕಾಗಿ ವಿವಿಧ ರಂಗಗಳಲ್ಲಿ ಮನುಷ್ಯನಿಗೆ ಮಾರ್ಗದರ್ಶನ ಕೊಟ್ಟವರು. ಆ ಅವರು ಪರಿಚಯಿಸಿದಂತಹ ಬದುಕಿನ ವ್ಯವಸ್ಥೆ ಅದು ಹೇಗಿರ್ತದೆ ಎಂಬುದನ್ನು ನೋಡಲಿಕ್ಕೆ ನಾವು ಗ್ರಂಥಗಳನ್ನು ಓದಬೇಕಾಗಿಲ್ಲ, ದೊಡ್ಡ ಗ್ರಂಥಗಳ ಅಧ್ಯಯನ ಮಾಡಬೇಕಾಗಿಲ್ಲ. ಕೇವಲ ಒಂದು ರಂಗ, ಶಿಷ್ಟಾಚಾರ ಅನ್ನೋ, ಮ್ಯಾನರ್ಸ್ ಅನ್ನುವ ಒಂದು ರಂಗ ಇತ್ತು. ಈ ಒಂದು ರಂಗದಲ್ಲಿ ಪ್ರವಾದಿಯ ಬೋಧನೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಹಾಗಾದ್ರೆ ಈ ಪ್ರವಾದಿ ಬಯಸಿದಂತಹ ವ್ಯವಸ್ಥೆ ಅಂತ ಅದು, ಈ ಪ್ರವಾದಿ ಬಯಸಿದಂತಹ, ಇವರು ನಿರ್ಮಿಸಲು ಬಯಸಿದಂತಹ ಸಮಾಜ ಅಂತ ಅದು ಅಂತ. ಉದಾಹರಣೆಗೆ ಇವತ್ತು ಬೆಳಿಗ್ಗೆ ನಾನು ನಿದ್ರೆಯಿಂದ ಹೇಳುವಾಗ ಕಣ್ಣು ಮುಚ್ಚಿಕೊಂಡೆ, ಕಣ್ಣು ತೆರೆಯುವ ಮುಂಚೆ ಪ್ರವಾದಿ ಕಲಿಸಿದ ಪ್ರಕಾರ ನಾನು ಹೇಳಬೇಕಾದದ್ದು ಅಲ್ಹಮ್ದುಲಿಲ್ಲಾಹಿಲ್ಲದಿ ಅಹ್ಯಾನಿ ಬಾದಮ ಅಮಾತನಿ ವೈಲೈಹಿ ನುಶೂರ. ನಿದ್ದೆಯಿಂದ ಪ್ರವಾದಿಸಿದ್ದು ಪ್ರತಿಯೊಬ್ಬರಿಗೆ, ನೀವು ನಿದ್ದೆಯಿಂದ ಬೆಳಿಗ್ಗೆ ಹೇಳುವಾಗ ಕಣ್ಣು ತೆರೆಯುವ ಮುಂಚೆ ಹೇಳಬೇಕಾದಂತಹ ವಸ್ತು. ಇದು ಮಂತ್ರ ಅಲ್ಲ, ಇದು ಸೆಲ್ಫ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಇದನ್ನು ತಮಗೆ ತಾವೇ ನೆನಪಿಸಿಕೊಳ್ಳೋದು. ಅಲ್ಹಮ್ದುಲಿಲ್ಲ ಸರ್ವಸ್ತುತಿಗಳು ಅಲ್ಲಾಹನಿಗೆ, ಅಲ್ಲದೆ ಅಹ್ಯಾನಿ ಯಾವ ಅಲ್ಲ, ನನ್ನನ್ನು ಜೀವಂತಗೊಳಿಸಿದ ಅಲ್ಲ. ಹೇಗೆ ಜೀವಂತಗೊಳಿಸುವುದು? ಬಾದಮ ಅಮಾತನ, ಈಗ ತಾನೇ ನಾನು ಸತ್ತಿದ್ದೆ, ಈಗ ತಾನೇ ನಾನು ಸತ್ತಿದ್ದೆ, ಆ ಸತ್ತ ನಂತರ ಮತ್ತೆ ನನ್ನನ್ನು ಜೀವಂತಗೊಳಿಸಿದೆ. ನೋಡಿ, ಮರಣ ಎಂಬುದು ನಾವೆಲ್ಲರೂ ಬಯಸದಿದ್ರು ಎದುರಿಸಲೇಬೇಕಾದಂತಹ ವಾಸ್ತವ. ಆದ್ರೆ ಅದು ಎಂತಹ ವಾಸ್ತವ ಅಂತ ಹೇಳಿದ್ರೆ, ನಾವೆಲ್ಲರೂ ಆದಷ್ಟು ಅವಾಯ್ಡ್ ಮಾಡುವ ವಾಸ್ತವ. ಜನ್ಮದಿನದ ಆಚರಣೆ ನಡೀತದೆ, ಆದರೆ ಮರಣ ದಿನದ ಸಿದ್ಧತೆ ಅದು ಎಲ್ಲೂ ಕಾಣುವುದಿಲ್ಲ. ಎಷ್ಟಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ ನಿತ್ಯ ಸಾವುಗಳನ್ನು ನೋಡುವವರಿದ್ದಾರೆ, ಅವರು ಎಣಿಸುವುದು ರಷ್ಯಾದಲ್ಲಿ ಒಬ್ಬ 168 ವರ್ಷ ಬದುಕಿದ್ದಾನೆ ಅಂತ, ಅಥವಾ ಎಲ್ಲಾದರೂ ಸ್ವಿಟ್ಜರ್ಲೆಂಡ್ ಅಲ್ಲಿ ಯಾವುದಾದ್ರೂ ದಾಖಲೆ ಪುಸ್ತಕದಲ್ಲಿ ಕಂಡಿರ್ತಾನೆ ಅಲ್ಲಿ ಒಬ್ಬ 150 ವರ್ಷ ಬದುಕಿದ್ದ ಅಂತ. ಆದ್ರಿಂದ ನನಗೆ ಇಷ್ಟು ವರ್ಷ ಆಯಿತು, ಇನ್ನೂ ಅಷ್ಟು ವರ್ಷ ಬದುಕುವ ಚಾನ್ಸ್ ಉಂಟು ಅಂತ. ಇಲ್ಲಿ 2 ವರ್ಷದವರು ಸಾಯ್ತಾರೆ, 10 ವರ್ಷದವರು ಸಾಯ್ತಾರೆ, ಎಲ್ಲ ವಯಸ್ಸಿನವರು ಸಾಯ್ತಾರೆ. ಆದ್ದರಿಂದ ನನ್ನ ವಯಸ್ಸು ಸಾಯುವ ವಯಸ್ಸು ಅಂತ ಯಾರು ಭಾವಿಸ್ಲಿಕ್ಕೆ ಬಯಸುವುದಿಲ್ಲ. ಅಂತಹ ನೆನಪು ಬಂದ್ರೆ ಅದನ್ನು ಜಾಡಿಸಿ ಬೇರೆನಾದರೂ ವಿಚಾರ ತಂದುಕೊಳ್ತಾರೆ. ಹಾಗೆ ಆಗಬಾರ್ದು. ಮರಣ ಎಂಬ ಅನಿವಾರ್ಯವಾದಂತಹ ವಾಸ್ತವ ಅದು ನಿತ್ಯ ನೆನಪಾಗಬೇಕು. ಮಾತ್ರ ಅಲ್ಲ, ಬದುಕಿನ ಆರಂಭ, ದಿನನಿತ್ಯದ ದಿನಚರಿಯ ಆರಂಭ ಆ ನೆನಪಿನೊಂದಿಗೆ ಆಗ್ಬೇಕು. ನೀವು ಸ್ವಲ್ಪ ಊಹಿಸಿ ನೋಡಿ, ಒಬ್ಬ ಮನುಷ್ಯನಿಗೆ ನಾಳೆ ನಾನು ಸಾಯಲಿಕ್ಕೆ ಇದೆ ಮತ್ತು ಸತ್ತ ನಂತರ ದೇವರ ಮುಂದೆ ನನ್ನ ಒಂದೊಂದು ಕರ್ಮದ ಬಗ್ಗೆ ಅವನ ಮುಂದೆ ಲೆಕ್ಕ ಕೊಡ್ಲಿಕ್ಕೆ ಇದೆ ಎಂಬ ಪ್ರಜ್ಞೆ ಇದ್ರೆ ನಮ್ಮ ಸಮಾಜ ಹೇಗಿದ್ದಿತ್ತು ಅಂತ. ಲಂಚ ಪಡೆಯುವವನು ಲಂಚ ಪಡೆಯಲಿಕ್ಕಿಲ್ಲ, ಕ್ರೌರ್ಯ ತೋರುವವನು ಕ್ರೌರ್ಯ ತೋರ್ಲಿಕ್ಕಿಲ್ಲ, ಯಾರೋ ಹಸಿದವನನ್ನು ನೋಡಿ ಆ ಇರ್ಲಿ ಹಾಗೆ ಅಂತ ನಡೆದು ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತುಂಟು ಹಾಗೆ ನಡೆದು ಹೋದ್ರೆ ನಾಳೆ ದೇವರಿಗೆ ಉತ್ತರ ಕೊಡಬೇಕು ಅಂತ. ಸೊ ಈ ಪ್ರಜ್ಞೆಯನ್ನು ಬೆಳೆಸಲಿಕ್ಕಾಗಿ ಪ್ರವಾದಿ ಕಲಿಸಿದಂತಹ ಶಿಷ್ಟಾಚಾರ, ಬೆಳಿಗ್ಗೆ ಏಳುವಾಗಲೇ ಕಣ್ಣು ತೆರೆಯುವ ಮುಂಚೆ ಬೆಡ್ಡಲ್ಲಿ ಇದ್ದುಕೊಂಡೇ ಹೇಳಬೇಕು ಅಲ್ಹಮ್ದುಲಿಲ್ಲಾಹಿಲ್ಲದಿ ಅಹ್ಯಾನಿ ಬಾದಮ ಅಮಾತನಿ. ನಾನು ಸತ್ತ ನಂತರ ನನ್ನನ್ನು ಜೀವ, ನಾಳೆ ಸಾಯಲಿದ್ದೇನೆ ಅದು ಬೇರೆ, ಈಗ ತಾನೇ ನಾನು ಸತ್ತಿದ್ದೆ. ಈ ನಿತ್ಯ ನಾವು ಮಲಗುವುದು, ನಿತ್ಯ ನಮಗೆ ಬರುವ ನಿದ್ರೆ ಅದು ನಾಳೆ ನಮಗೆ ಬರುವ ಸಾವಿನ ಸ್ಮಾರಕ, ಅದು ನೆನಪಿಸುವಂತಹ ವಸ್ತು. ಅದರ ನಂತರ ವೈಲೈಹಿ ನುಶೂರ್, ಅಂತಿಮ ಮರಳಿಕೆ ಅವನ ಕಡೆಗೆ ಅಂತ. ಹೀಗೆ ನಿತ್ಯದ ದಿನಚರಿ ಆರಂಭವಾಗ್ತದೆ ಪ್ರವಾದಿ ಕಲಿಸಿದ ಬೋಧನೆಗಳ ಪ್ರಕಾರ ನಾವು ಬದುಕುವುದಾದರೆ. ಅದೇ ರೀತಿ ಮಲಗುವಾಗ ಆರಂಭ ಹಾಗೆ, ನಿತ್ಯ ದಿನಚರಿ ಆರಂಭ ಆಗಿ ಮಲಗುವಾಗ ಅಲ್ಲಾಹುಮ್ಮ ಬಿಸ್ಮಿಕ ಅಮೂತು ವಾಹ್ಯ. ನೋಡಿ, ಬದುಕಿನ ವಾಸ್ತವವನ್ನು, ಅತ್ಯಂತ ಪ್ರಧಾನವಾದ ವಾಸ್ತವವನ್ನು ಎಷ್ಟು ಸರಿ ಎಷ್ಟು ಪ್ರಾಧಾನ್ಯ ಕೊಟ್ಟು ನೆನಪಿಸಲಾಗ್ತದೆ ಅಂತ ಮಲಗುವಾಗ ಹೇಳಬೇಕಾದಂತಹ ಪ್ರಾರ್ಥನೆ. ಅಲ್ಲಾಹುಮ್ಮ, ಓ ಅಲ್ಲಾ, ಬಿಸ್ಮಿಕ, ನಿನ್ನ ನಾಮದಿಂದ, ಅಮೂತು ವಾಹ್ಯ, ನಾನು ಮಲಗ್ತೇನೆ ಅಂತಲ್ಲ, ನಾನು ಸಾಯ್ತೇನೆ ಮತ್ತು ನಾನು ಬದುಕ್ತೇನೆ ಅಂತ. ನಾನು ನಿನ್ನ ನಾಮದಿಂದ ಸಾಯ್ತೇನೆ, ನಿನ್ನ ನಾಮದಿಂದ ಬದುಕ್ತೇನೆ ಅಂತ ಹೇಳಿ ಮಲಗಬೇಕು ಅಂತ. ನಮ್ಮ ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ನಮ್ಮ ಮಕ್ಕಳಿಗೆ ಕಲಿಸಿರ್ತಾರೆ. ಅದ್ರ ಸಮಸ್ಯೆ ಏನಂತ ಹೇಳಿದ್ರೆ, ಮತ್ತು ನಮ್ಮಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದಾರೆ ಇದನ್ನೆಲ್ಲ ಪಾಲಿಸುವವರು, ಅದರ ಸಮಸ್ಯೆ ಏನಂತ ಹೇಳಿದ್ರೆ ಇದೆಲ್ಲ ಯಾಂತ್ರಿಕವಾಗಿ ನಡೀತದೆ, ಪ್ರಜ್ಞಾಪೂರ್ವಕವಾಗಿ ನಡೆಯುತ್ತದೆ. ಯಾವ ದಿನ ಇದು ಪ್ರಜ್ಞಾಪೂರ್ವಕವಾಗಿ ನಡೀಲಿಕ್ಕೆ ಆರಂಭವಾಗ್ತದೋ ಆಗ ನಮ್ಮ ಬದುಕು ಬದಲಾಗ್ತದೆ, ನಮ್ಮ ಸಮಾಜವನ್ನು ಬದಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ.
ಅದೇ ರೀತಿ ನೋಡಿ, ಇದರಲ್ಲಿ ಪದೇ ಪದೇ ಅಲ್ಲ 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 ಅನ್ನುವಂತ ಪದ ಬರ್ತದೆ. ಅಂದ್ರೆ ಸೃಷ್ಟಿಕರ್ತನನ್ನು ಯಾರು ಕಳಿಸಿದ್ದಾನೋ ಅವನನ್ನು ನೆನಪಿಸೋದು. ಯಾವುದೇ ವಸ್ತುವನ್ನು ನಾಳೆ ನಾನು ಹೀಗೆ ಮಾಡ್ತೇನೆ, ನಾಳೆ ಬರ್ತೇನೆ ಅಂತ, ನಾಳೆ ಮಾತ್ರ ಅಲ್ಲ ಒಂದು ಮುಂದಿನ ನಿಮಿಷದ ಬಗ್ಗೆ ಕೂಡ ನಾನು ಹೀಗೆ ಮಾಡ್ತೇನೆ ಅಂತ ಹೇಳುವಾಗ, ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳುವಾಗ, ಪ್ರವಾದಿ ಕಲಿಸಿದ ಪ್ರಕಾರ ನಾವು ಇನ್ಶಾ ಅಲ್ಲ ಅಂತ ಹೇಳ್ಬೇಕು, ದೇವರು ಇಚ್ಛಿಸಿದ್ರೆ ಅಂತ. ಯಾಕಂದ್ರೆ ಗ್ಯಾರಂಟಿ ಇಲ್ಲ, ಅವನು ಇಚ್ಛಿಸದೆ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕಾಗಿ ಮಂಗಳೂರಿಗೆ ಬರಲಿಕ್ಕೆ ಬೆಳಿಗ್ಗೆ 5 ಗಂಟೆಗೆ ಹೊರಟಿದ್ದೆ, ಒಂದು ವಿಮಾನ ಕ್ಯಾನ್ಸಲ್ ಆಯ್ತು, ಅದರ ನಂತರ ಮತ್ತೆ ಹೊರಟೆ 5 ಗಂಟೆಯ ವಿಮಾನಕ್ಕೆ. ಆಗ ನನಗೆ ಖಚಿತ ಆಗಿತ್ತು 6 ಗಂಟೆಗೆ ಬಜ್ಪೆ ಮತ್ತು 7 ಗಂಟೆಗೆ ಟೌನ್ ಹಾಲ್ ಅಂತ, ಅದು ಹೊರಟದ್ದು 7.5 ಗಂಟೆಗೆ. ಸೊ ಯಾವುದರ ಬಗ್ಗೆಯೂ ನೀವು ನಿಮ್ಮ ಲೆಕ್ಕಾಚಾರದ ಮೇಲೆ ಭರವಸೆ ಇಡಬೇಡಿ, ಎಲ್ಲವನ್ನೂ ಮಾಡುವವನು ಅವನು. ಇದು ಪ್ರವಾದಿಯ ಬೋಧನೆ, ಇನ್ಶಾ ಅಲ್ಲ. ಯಾವುದೇ ವಸ್ತುವನ್ನು ನಾನು ಭವಿಷ್ಯದಲ್ಲಿ ಮಾಡ್ತೇನೆ ಅಂತ ಹೇಳುವಾಗ ಇನ್ಶಾ ಅಲ್ಲ ಅಂತ ಹೇಳಿ. ಅದೇ ರೀತಿ ಎಲ್ಲೇ ಆಗಲಿ ವಿಜಯ ಕಂಡ್ರೆ, ಯಶಸ್ಸು ಕಂಡ್ರೆ, ಸಂಪನ್ನತೆ ಕಂಡ್ರೆ ಮಾಶಾ ಅಲ್ಲ ಅಂತ ಹೇಳಿದೆ. ಒಂದು ಮಗು ಅಥವಾ ಒಂದು ಹೂವು ಕಂಡಿತು, ಅರಳಿದ ಹೂವು, ಅದರ ಸೌಂದರ್ಯ ಕಂಡು ಮಾಶಾ ಅಲ್ಲ ಅಂತ ಹೇಳಿದೆ. ನಿಮ್ಮ ಮನೆಗೆ ನೀವು ಹೋದ್ರಿ, ಮನೆ ನನ್ನದು ಚಂದ ಇದೆ ಅಂತ ಅನಿಸಿತು, ಮಾಶಾ ಅಲ್ಲ ಅಂತ ಹೇಳಿದೆ. ಅಲ್ಹಮ್ದುಲಿಲ್ಲಾ ಅಂತ ಹೇಳಿದೆ, ಅಲ್ಲಾಹನಿಗೆ ಸ್ತುತಿ ಅಂತ ಹೇಳಿದೆ. ಮಾಶಾ ಅಲ್ಲ ಅಂತ ಹೇಳಿದ್ರೆ ಅಲ್ಲಾಹನು ಬಯಸಿದೆ ಅಂತೆ ಅಂತ. ಅವನು ಬಯಸದಿದ್ರೆ ಹೂ ಅರಳುವುದಿಲ್ಲ. ಹೂ ಅರಳಿದ ಹೂವು ಕಂಡಾಗ ಇದನ್ನು ಅರಳಿಸುವವನು ಅವನು ಅಂತ ನೆನಪಿಸುವುದು. ಇಷ್ಟು ದೇವಪ್ರದ ನಮ್ಮ ಏನ ನಮ್ಮಲ್ಲಿ ಶಬ್ದ ಧರ್ಮ ಅನ್ನೋದು, ದೇವರು ಅನ್ನೋದು ಅದು ಶಬ್ದ ಪ್ರಧಾನ ಆಗಿದೆ. ಸ್ಪರ್ಧೆ ಪ್ರಧಾನ, ಬೇರೆ ಬೇರೆ ವಿಷಯಗಳಲ್ಲಿ ಸ್ಪರ್ಧೆ. ನಮ್ಮ ಅವರ ಮಂದಿರದ ಗೋಪುರ ಇಷ್ಟು ದೊಡ್ಡದಿದೆ, ಆದ್ದರಿಂದ ನಮ್ಮ ಮಸೀದಿಯ ಮೀನಾರ ಇಷ್ಟು ದೊಡ್ಡದಿರಬೇಕು ಅಂತ. ಈ ಸ್ಪರ್ಧೆಗಳ ಬದಲು ದೇವ ಪ್ರಧಾನವಾಗಿ ದೇವ ಪ್ರಜ್ಞೆಯೊಂದಿಗೆ ಧರ್ಮದ ಪುನರವಲೋಕನ ನಾವು ನಡೆಸಿದ್ರೆ ನನಗೆ ಇನ್ನೂ ತುಂಬಾ ಆಶಾಭಾವ ಇದೆ ನನ್ನ ಸಮಾಜದ ಭವಿಷ್ಯದ ಬಗ್ಗೆ. ಅದೇ ರೀತಿ ಶುಚಿತ್ವದ ಬಗ್ಗೆ ಬೇರೆ ಬೇರೆ ವಿಷಯಗಳೇ ಅವು ಎಲ್ಲವೂ ನನಗನ್ನಿಸ್ತದೆ ನಮ್ಮ ಪ್ರತ್ಯೇಕವಾದಂತಹ ಗಂಭೀರವಾದಂತಹ ಗಾಢವಾದಂತಹ ಅಧ್ಯಯನಕ್ಕೆ ಯೋಗ್ಯವಾದಂತಹ ವಸ್ತುಗಳು. ಮತ್ತು ಅವು ಕೇವಲ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುವಂತಹ ಶಿಷ್ಟಾಚಾರಗಳಲ್ಲ, ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಸಾಮರ್ಥ್ಯ ಇರುವಂತಹ ಶಿಷ್ಟಾಚಾರಗಳು. ಇನ್ನೊಂದು ರಂಗ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕು ಚೆಲ್ಲಿದ ರಂಗ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯರಿಗೆ ಮಾರ್ಗದರ್ಶನ ಮಾಡಿದ ರಂಗ, ಅದು ಪರಸ್ಪರ ಸಂಬಂಧಗಳ ರಂಗ. ಮನುಷ್ಯ ಜಗತ್ತಿನಲ್ಲಿ ಎಷ್ಟೆಲ್ಲ ನರಮೇಧಗಳು ನಡೆದಿವೆ, ಸಾವಿರಾರು ಜನರ ಸಾಮೂಹಿಕ ವಧೆ ನಡೆದಿವೆ, ಯುದ್ಧಗಳು ನಡೆದಿವೆ. ಇದಕ್ಕೆಲ್ಲಕ್ಕೂ ಕಾರಣ ನಮ್ಮ ಕೋಮುಗಲಭೆಗಳಿಗೆ ಮಾತ್ರ ಅಲ್ಲ, ನಮ್ಮ ಕೋಮುಗಲಭೆ ಸಣ್ಣ ಪ್ರಮಾಣದಲ್ಲಿ ನಡೆಯುತ್ತೆ, ದೊಡ್ಡ ದೊಡ್ಡ ಪ್ರಮಾಣದ ಸಮೂಹ ವಧೆಗಳು, ಅದಕ್ಕೆಲ್ಲ ಕಾರಣ ಮಾನವೀಯ ಸಂಬಂಧಗಳ ರಂಗದಲ್ಲಿನ ವೈಫಲ್ಯ. ಈ ರಂಗದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ಪರಿಣಾಮಕಾರಿಯಾದಂತಹ ಮಾರ್ಗದರ್ಶನ ಮಾಡಿದ್ದಾರೆ. ಉದಾಹರಣೆಗೆ, ಮನುಷ್ಯ ಮನುಷ್ಯನನ್ನು ಕಂಡಾಗ ಮುಗುಳ್ ನಗಬೇಕು ಅಂತ ಪ್ರವಾದಿ ಹೇಳಿದೆ. ಫಿಲಾಸಫಿ ಅಲ್ಲ ಇದು, ಸರಳ ಬೋಧನೆ ಇದೆ. ಮನುಷ್ಯ ಮನುಷ್ಯನನ್ನು ಕಂಡಾಗ ಮುಗುಳ್ ನಗಬೇಕು, ಮತ್ತು ಆ ಮುಗುಳ್ ನಗೆಗೆ ದೇವರು ಪುಣ್ಯ ಕೊಡ್ತಾನೆ, ಅದಕ್ಕೆ ಪುರಸ್ಕಾರ ಕೊಡ್ತಾನೆ ಅಂತ. ಮತ್ತು ಆ ಮುಗುಳ್ ನಗೆ ಪುಡಾರಿಗಳ ಮುಗುಳ್ ನಗೆ ಆಗಿರಬಾರ್ದು, ರಿಸೆಪ್ಷನಿಸ್ಟ್ಗಳ ಮುಗುಳ್ ನಗೆ ಆಗಿರಬಾರ್ದು. ಇನ್ನೊಬ್ಬ ಮನುಷ್ಯನೊಂದಿಗೆ ನಮಗೆ ಇರುವ ಕಾಳಜಿ, ಅವನೊಂದಿಗೆ ನಮಗೆ ಇರುವ ಪ್ರೀತಿ, ನಮಗೆ ಇರುವ ವಾತ್ಸಲ್ಯ, ಇದನ್ನು ಪ್ರಕಟಿಸುವಂತಹ ಮುಗುಳ್ ನಗೆ ಆಗಿರಬೇಕು. ನೋಡಿ, ನಮ್ಮಲ್ಲಿ ಎಷ್ಟೋ ಸರಿ ವ್ಯಕ್ತಿಗಳಿಗೂ ಗುಂಪುಗಳಿಗೂ ಪರಸ್ಪರ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಆದರೆ ನಮ್ಮಲ್ಲಿ ಆ ಪ್ರೀತಿ ವಿಶ್ವಾಸಗಳನ್ನು ಪ್ರಕಟಿಸುವ ಅವಕಾಶಗಳು ಇರುವುದಿಲ್ಲ. ಆದ್ದರಿಂದ ನಾವು ಪರಸ್ಪರ ಸಂಶಯದಿಂದ ನೋಡ್ತಾ ಇರ್ತೇವೆ. ಇದಕ್ಕೆ ಇರುವ ಪರಿಹಾರ ಏನಂತ ಹೇಳಿದ್ರೆ, ನೀವು ಯಾರನ್ನು ಪ್ರೀತಿಸ್ತೀರೋ ಅದು ವ್ಯಕ್ತಿ ಇರಲಿ ಸಮೂಹ ಇರಲಿ, ಆ ಪ್ರೀತಿಯನ್ನು ಅವರಿಗೆ ಪ್ರಕಟಿಸಿ ಅವರನ್ನು ಕರೆದು ಹೇಳಿ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಒಬ್ಬ ಅವರ ಸಂಗಾತಿ ಅವರೊಡನೆ ಹೇಳಿದ, ಒಬ್ಬ ದೂರದಲ್ಲಿ ಹೋಗುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ನೋಡಿ ಅವನನ್ನು ನಾನು ತುಂಬಾ ಪ್ರೀತಿಸ್ತೇನೆ ಅಂತ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ನೀನು ಈ ವಿಷಯವನ್ನು ಅವನಿಗೆ ತಿಳಿಸಿದ್ದೀಯಾ ಅಂತ. ಇಲ್ಲ ಅಂತ ಹೇಳಿದ. ಹಾಗಾದ್ರೆ ಅವನನ್ನು ಕರಿ ಅಂತ ಹೇಳಿದ. ಕರೆದು ನೀನು ಅವನಿಗೆ ಹೇಳು ಅಂತ. ಆ ಕರೆದು ಹೇಳಿದ, ನಾನು ಅಲ್ಲಾಹನಿಗಾಗಿ ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಆಗ ಆ ವ್ಯಕ್ತಿ ಹೇಳಿದ, ನೀನು ಯಾವ ಅಲ್ಲಾಹನಿಗಾಗಿ ನನ್ನನ್ನು ಪ್ರೀತಿಸ್ತೀಯೋ ಆ ಅಲ್ಲಾಹನು ನಿನ್ನನ್ನು ಪ್ರೀತಿಸ್ಲಿ ಅಂತ.
ಅವರಿಗೆ ನೋಡಿ ಆ ಕ್ಷಣದಲ್ಲಿ ಆದ ಬದಲಾವಣೆ ಏನಂತ ಹೇಳಿದ್ರೆ, ಆವರೆಗೆ ಆ ವ್ಯಕ್ತಿ ಇವನು ಮಿತ್ರನಾಗಿರಲಿಲ್ಲ, ಒಬ್ಬ ಅಪರಿಚಿತ ವ್ಯಕ್ತಿಯಾಗಿದ್ದ, ಸ್ವಲ್ಪ ದೂರದಿಂದ ಪರಿಚಯ ಇರುವ ವ್ಯಕ್ತಿ, ಈಗ ಅವ ಸನ್ಮಿತ್ರನಾಗಿಬಿಟ್ಟು. ಇದು ಸಾಮೂಹಿಕ ಸ್ತರದಲ್ಲೂ ನಡೀಲಿಕ್ಕೆ ಸಾಧ್ಯ ಉಂಟು. ಈ ಸಾಮೂಹಿಕ ಮುಗುಳ್ನಗೆ ಇದನ್ನು ಬಹುಶಃ ನಾವು ಪರಿಗಣಿಸಬೇಕು. ನಮ್ಮ ಸಮಾಜದಲ್ಲಿ ಇದನ್ನು ಪರಿಚಯಿಸುವ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬನು ನನ್ನ ಎದುರಿಸುವಾಗ ಅವನಿಗೆ ಶಾಂತಿ ಕೋರಬೇಕು, ಅಸ್ಸಲಾಮು ಅಲೈಕುಂ ಅಂತ ಹೇಳ್ಬೇಕು. ಇದು ಪ್ರವಾದಿ ಕಲಿಸಿದಂತಹ ಶಿಷ್ಟಾಚಾರ. ಸಹಜೀವಿಗಳ ಬಗ್ಗೆ ಸಂವೇದನೆ ಇರಬೇಕು. ಹಸಿದವನನ್ನು ಕಂಡು ಯಾವುದೋ ಪ್ರಾಣಿ ಹಾದಿ ಹೋದಂತೆ ಹಾದು ಹೋಗ್ಬೇಕಾಗದ್ದಲ್ಲ, ಅವನ ಹಸಿವಿಗೆ ಕಾರಣ ಏನು ಅಂತ ನೋಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಲಾಗ್ತದೆ. ಯಾರಾದರೂ ಅವರ ಮನೆಗೆ ಅವರು ಇದ್ದಲ್ಲಿಗೆ ಒಬ್ಬ ವ್ಯಕ್ತಿ ದೂರದಿಂದ ಬಂದ ಅಂತಾದ್ರೆ ಅವರನ್ನು ಕೂರಿಸಿ, ಅವನು ಒಂಟೆಯಲ್ಲೋ ಕುದುರೆಯಲ್ಲೋ ಬರುವುದು, ಅವನು ಹೊರಗೆ ಅದನ್ನು ಕಟ್ಟಿರ್ತಾನೆ ಮತ್ತು ಮನೆಗೆ ಬಂದಿರ್ತಾನೆ, ಅವನನ್ನು ಕೂರಿಸಿ ಅವರು ಕೇಳ್ತಾ ಇದ್ದಂತ ಪ್ರಥಮ ಪ್ರಶ್ನೆ, ನಿನ್ನ ಒಂಟೆಯನ್ನು ಎಲ್ಲಿ ಕಟ್ಟಿದ್ದೆ ಅಥವಾ ನಿನ್ನ ಕುದುರೆಯನ್ನು ಎಲ್ಲಿ ಕಟ್ಟಿದ್ದೆ ಅಂತ. ಮತ್ತು ಆ ಕುದುರೆಗೆ ಆ ಒಂಟೆಗೆ ನೀರು ಅಥವಾ ಹುಲ್ಲು ತಲುಪಿಸುವಂತಹ ವ್ಯವಸ್ಥೆಯನ್ನು ಪ್ರವಾದಿ ಮಾಡ್ತಾ ಇದ್ದರು. ಇದು ನೋಡಿ ನಮ್ಮಲ್ಲಿ ಅನೇಕರಿಗೆ ಪುರುಸುತ್ತಿರುವುದಿಲ್ಲ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದ್ರೆ ಲೋಕಾಂತ್ಯದವರೆಗಿನ ಸಮಸ್ತ ಮನುಕುಲಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದವರು. ಅಷ್ಟು ಬ್ಯುಸಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಇದಕ್ಕೆಲ್ಲ ಪುರುಸುತ್ತಿತ್ತು ಅವರಿಗೆ. ಇದು ಅವರು ಕಲಿಸಿಕೊಟ್ಟಂತಹ ಶಿಷ್ಟಾಚಾರ ಮತ್ತು ಆದರ್ಶ. ಜನರು ದಾರಿಯಲ್ಲಿ ಸಿಕ್ಕಿದಾಗ ಸಹಾಯ ಮಾಡ್ತಾ ಇದ್ದದ್ದಲ್ಲ, ಜನರನ್ನು ಹುಡುಕಿಕೊಂಡು ಹೋಗಿ ಸಹಾಯ ಮಾಡಿ ಅಂತ. ಸಹಾಯಕ್ಕೆ ಅರ್ಹರಾದವರು ನೋಡಿ, ಸಹಾಯಕ್ಕೆ ಅರ್ಹರಾದವರು ಎಲ್ಲರೂ ದಾರಿಯಲ್ಲಿ ಸಾಲಾಗಿ ನಿಂತು ಭಿಕ್ಷೆ ಬೇಡುವವರಾಗಿರುವುದಿಲ್ಲ, ಅದೆಷ್ಟೋ ಮಂದಿ ಇರ್ತಾರೆ ಹೊರಗೆ ಬರದವರು. ಅವರನ್ನು ಹುಡುಕಿಕೊಂಡು ಹೋಗಿ ಅವರ ಹಸಿವನ್ನು ನಿವಾರಿಸಿ ಅವರ ಅಗತ್ಯಗಳನ್ನು ಈಡೇರಿಸಿ, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆ. ಮತ್ತು ಈ ಪ್ರೀತಿ ಔದಾರ್ಯಗಳು ಒಂದೊಂದು ಧರ್ಮದವರು ಕೂಡ ಆ ಪ್ರೀತಿ ಔದಾರ್ಯ ವಾತ್ಸಲ್ಯಗಳನ್ನೆಲ್ಲ ತಮ್ಮ ಧರ್ಮಕ್ಕೆ ಸೀಮಿತವಾಗಿಡುವುದು. ಇನ್ನೊಂದು ಧರ್ಮದವರಿಗೆ ದಾನ ಮಾಡಿದರೆ ಎಲ್ಲಿ ಪುಣ್ಯ ಸಿಗ್ತದೆ, ದಾನ ಮಾಡುವುದಿದ್ರೆ ನಮ್ಮವರಿಗೆ ಮಾಡಬೇಕು ಅಂತ ಈ ನಮ್ಮವರು ಅನ್ನುವ ಆ ಕಲ್ಪನೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಪಾರವಾದಂತಹ ವಿಸ್ತಾರ ಕೊಟ್ಟರು. ನಮ್ಮವರು ಅಂದರೆ ಯಾರು ಅಂತ ನಮ್ಮಲ್ಲಿ ಸಾಮಾನ್ಯವಾಗಿರುವಂಥದ್ದು, ನಮ್ಮವರು ಅಂದರೆ ಯಾರು, ನಮ್ಮವರು ಅಂದ್ರೆ ನಮ್ಮ ಜಾತಿ ನಮ್ಮ ಧರ್ಮದವರು, ಅದು ಅಲ್ಲದವರು ಅವರು ನಮ್ಮವರಲ್ಲ ಅಂತ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ವಿಶ್ಲೇಷಣೆ ನಮ್ಮವರು ಅನ್ನೋದಕ್ಕೆ ಒಂದು ಕುರಾನ್ನಲ್ಲಿ ಇರುವಂತದ್ದು, ವಲಕದ ಕರ್ರಂನ ಬನಿ ಆದಮ್ ಅಂತ. ನಾವು ಆದಮರ ಎಲ್ಲ ಸಂತತಿಗಳನ್ನು ಗೌರವಾನ್ವಿತರಾಗಿಸಿದ್ದೇವೆ ಅಂತ. ಆದಮರ ಯಾವ ಜಾತಿಯವನಿರಲಿ ಯಾವ ಧರ್ಮದವನಿರಲಿ ಅವರೆಲ್ಲರೂ ಆದಮ್ ಎಂಬ ಒಬ್ಬ ಪಿತನ ಪುತ್ರರು ಅವರು. ಆ ನೆಲೆಯಲ್ಲಿ ಎಲ್ಲರೂ ನಮ್ಮವರೇ, ನಮ್ಮ ತಂದೆಯ ಮಕ್ಕಳು ಅವರು. ಆದಮ್ ಎನ್ನುವರು ನಮ್ಮೆಲ್ಲರ ತಂದೆ. ಒಬ್ಬ ಸ್ತ್ರೀ ಮತ್ತು ಪುರುಷನಿಂದ ಮನುಕುಲ ಉಂಟಾಗಿರೋದು, ಆ ಒಬ್ಬ ಪುರುಷನಿಂದ ಹುಟ್ಟಿದವರು ಇವರೆಲ್ಲ ಎಲ್ಲ ಜಾತಿಯವರು ಅಂತ ಆ ಪರಿಗಣನೆ, ಅದು ನಮ್ಮ ಸಮಾಜದಲ್ಲಿ ಜನಪ್ರಿಯ ಆಗಬೇಕು. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ಕೂತಿದ್ರು, ಒಂದು ಶವಯಾತ್ರೆ ಹೋಗ್ತಾ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೌರವಾರ್ಥವಾಗಿ ಎದ್ದು ನಿಂತು, ಆಗ ಕೂಡಲೇ ಅವರ ಒಬ್ಬ ಅನುಯಾಯಿ ಹೇಳಿದ, ನೋಡಿ ಅದು ಯಹೂದಿಯ ಶವಯಾತ್ರೆ ಅಂತ, ಅದರಲ್ಲಿ ಯಾತ್ರೆ ಹೋಗ್ತಾ ಇರೋದು ಯಹೂದಿಯದ್ದು ಅಂತ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಅವನು ಮನುಷ್ಯನಲ್ವೇ ಅಂತ. ಅಂದ್ರೆ ಯಹೂದಿಯ ಶವಯಾತ್ರೆ ಮತ್ತು ಮುಸಲ್ಮಾನರ ಶವಯಾತ್ರೆಯ ನಡುವೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ್ಯತ್ಯಾಸ ಕಲ್ಪಿಸ್ತಾ ಇರಲಿಲ್ಲ. ನೋಡಿ, ಒಂದು ಧರ್ಮದ ಬೋಧನೆಗೆ ಬಂದವರು ಅವರು ಮನುಷ್ಯರು ಎಂಬ ನೆಲೆಯಲ್ಲಿ ಯಾವುದೇ ಧರ್ಮೀಯರ ಮಧ್ಯೆ ತಾರತಮ್ಯ ತೋರಿರಲಿಲ್ಲ, ತೋರಬಾರದು ಅಂತ ಬೋಧಿಸಿದವರು. ಕುಲ್ಲು ಕುಮ್ಮಿನ್ ಆದಮ್, ನೋಡಿ ಅಹಂಕಾರ ತೋರುವವರು ಯಾರಾದರೂ ಇದ್ರೆ ಅವರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದದ್ದು, ಕುಲ್ಲು ಕುಮ್ಮಿನ್ ಆದಮ್ ವಾ ಆದಮು ಮಿನ್ ತುರಾಬ್, ನೀವೆಲ್ಲರೂ ಆದಮನಿಂದ ಹುಟ್ಟಿದವರು ಮತ್ತು ಆದಮ್ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವರು, ಮತ್ತು ಯಾವ ಅಹಂಕಾರ ಇದು ಅಂತ. ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವರು ಮತ್ತು ಮಣ್ಣಿಗೆ ಮರಳುವವರು, ಅದರ ನಡುವಿನ ಈ ಸಣ್ಣ ಗ್ಯಾಪ್ನಲ್ಲಿ ಅಂತರದಲ್ಲಿ ಯಾವ ಅಹಂಕಾರ, ಆ ಅಹಂಕಾರಕ್ಕೆ ಯಾವ ಸಮರ್ಥನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿ, ಸೋತಿದ್ದಾಗ ಅಸಹಾಯಕರಾಗಿದ್ದಾಗ ಮನುಷ್ಯರು ಬಹಳ ವಿನಯಶೀಲರಾಗಿರ್ತಾರೆ, ಉದಾರಿಗಳಾಗಿರ್ತಾರೆ. ಆದರೆ ಪ್ರವಾದಿಯ ಔದಾರ್ಯ, ಪ್ರವಾದಿಯ ವಾತ್ಸಲ್ಯ ಕೇವಲ ಅನಿವಾರ್ಯ ಸನ್ನಿವೇಶಗಳಿಗೆ ಸೀಮಿತ ಆಗಿರಲಿಲ್ಲ. ಬಹಳ ಸಂಪೂರ್ಣ ರಾಜಕೀಯ ಅಧಿಕಾರ ಅವರ ಕೈಗೆ ಬಂದಾಗ, ಅವರಿಗೆ ಕಲ್ಲು ಹೊಡೆದಿದ್ದವರು, ಅವರ ತಂದೆ ತಾಯಿಗೆ ಬೈದಿದ್ದವರು, ಅವರ ಮುಂದೆ ಅವರ ಮಕ್ಕಳಿಗೆ
ಮಕ್ಕಳನ್ನು ಗಾಯಗೊಳಿಸಿದವರು, ಅವರ ಪುತ್ರಿಯ ಗರ್ಭಪಾತಕ್ಕೆ ಕಾರಣರಾದವರು, ಅಂತಹ ಎಲ್ಲ ಶತ್ರುಗಳು ಅವರ ಮುಂದೆ ನಿಂತಿದ್ರು. ಆಗ ಪ್ರವಾದಿ ಕೇಳಿದ್ರು, ನನ್ನಿಂದ ನೀವು ಏನನ್ನು ನಿರೀಕ್ಷಿಸ್ತೀರಿ ಅಂತ. ಅವರ ಹತ್ರ ಉತ್ತರ ಇರಲಿಲ್ಲ, ಏನನ್ನು ನಿರೀಕ್ಷಿಸಬೇಕು? ಯಾರಿಗೆ ನಾವು ಸತತವಾಗಿ ಯಾರಿಗೆ ಚಿತ್ರಹಿಂಸೆ ನೀಡಿದ್ದೇವೆ ಮತ್ತು ಯಾತಕ್ಕೆ ಚಿತ್ರಹಿಂಸೆ ನೀಡಿದ್ದು? ದೇವರನ್ನು ಪರಿಚಯಿಸಿದ್ದಕ್ಕಾಗಿ, ಮನುಷ್ಯ ಅಂದರೆ ಏನು ಎಂಬುದನ್ನು ಪರಿಚಯಿಸಿದ್ದಕ್ಕಾಗಿ ಚಿತ್ರಹಿಂಸೆ ಕೊಟ್ಟು ಅವರ ನೆಚ್ಚಿನ ನಾಡಿನಿಂದ ಅವರನ್ನು ಹೊರಗೆ ಅಟ್ಟಿದವರು. ಅವರ ಮುಂದೆ ನಿಂತು ಪ್ರವಾದಿ ಕೇಳಿದ್ರು, ಅವರ ಮೇಲಿನ ಸಂಪೂರ್ಣ ಅಧಿಕಾರ ಬಂದಾಗ ನೀವು ನನ್ನಿಂದ ಏನನ್ನು ನಿರೀಕ್ಷಿಸ್ತೀರಿ ಅಂತ. ಅವರ ಹತ್ರ ಉತ್ತರ ಇರಲಿಲ್ಲ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಹಿಂದೆ ಯೂಸುಫ್ ತಮ್ಮ ಸಹೋದರರಿಗೆ ಏನನ್ನು ಹೇಳಿದ್ರು ಅದನ್ನೇ ನಾನು ಹೇಳ್ತೇನೆ ನಿಮಗೆ ಅಂತ. ಯೂಸುಫ್ ಎಂಬ ಪ್ರವಾದಿಗೆ, ಅವರ ಒಬ್ಬ ಮಹಾಪುರುಷರಿಗೆ ಅವರ ಸಹೋದರರು ಅನ್ಯಾಯ ಮಾಡಿದ್ರು, ಅದರ ನಂತರ ಅವರ ಮೇಲೆ ಹಿಡಿತ ಬಂದಾಗ ಆ ಯೂಸುಫ್ ಏನನ್ನು ಹೇಳಿದ್ರು ಅದನ್ನೇ, ಅಂದ್ರೆ ನೀವು ನನ್ನ ಸಹೋದರರು, ಯೂಸುಫ್ ತಮ್ಮ ಸಹೋದರರಿಗೆ ಏನು ಹೇಳಿದ್ರು ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಅಂತ. ಅದೇನು? ಲಾ ತಸ್ರೀಬ ಅಲೈಕುಮ್ ಅಲ್ಯೌಮ್, ಇವತ್ತು ನಿಮ್ಮ ಮೇಲೆ ಯಾವ ಚಾರ್ಜ್ ಶೀಟ್ ಕೂಡ ಇಲ್ಲ ಅಂತ, ಯಾವ ಆರೋಪ ಪಟ್ಟಿ ಕೂಡ ನಿಮ್ಮ ಮೇಲೆ ಇಲ್ಲ, ಯಾವ ಆಪಾದನೆ ಕೂಡ ಇಲ್ಲ ನಿಮ್ಮ ಮೇಲೆ. ಯಗ್ಫಿರುಲ್ಲಾಹು ಲಕುಂ, ದೇವರು ನಿಮ್ಮನ್ನು, ಅಲ್ಲಾಹನು ನಿಮ್ಮನ್ನು ಕ್ಷಮಿಸಲಿ. ವಹು ಅರ್ಹಮುರ್ ರಾಹಿಮೀನ್, ನೋಡಿ ನಾನು ಕ್ಷಮಿಸ್ತಾ ಇದ್ದೇನೆ ಅಂತ ಹೇಳಿಲ್ಲ ಅವರು, ದೇವರು ನಿಮ್ಮನ್ನು ಕ್ಷಮಿಸಲಿ ಮತ್ತು ಅವನು ಅರ್ಹಮುರ್ ರಾಹಿಮೀನ್, ಎಲ್ಲ ಕರುಣಾಳುಗಳಿಗಿಂತ ದೊಡ್ಡ ಕರುಣಾಳು ಅವನು ಅಂತ ಹೇಳಿದರು. ಈಗ ನಾನು ತಮ್ಮ ಮೇಲೆ ಕರುಣೆ ತೋರಬೇಕಿದ್ರೆ ಭಾಷಣ ಸಂಕ್ಷಿಪ್ತಗೊಳಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಪ್ರಖ್ಯಾತ ವರದಿ ಇದೆ. ಅವರು ನಮಾಜ್ ಮಾಡ್ತಾ ಇದ್ದಾಗ, ನೋಡಿ ನಮಾಜ್ ಅನ್ನೋದು ಬಹಳ ಏಕಾಗ್ರತೆಯ ವಿಷಯ, ನಮಾಜ್ ಮಾಡ್ತಾ ಇದ್ದಾಗ ಯಾವುದಾದ್ರೂ ಸಣ್ಣ ಮಗು ಅತ್ತರೆ ನಮಾಜ್ ಅನ್ನು ಅವರು ಸಂಕ್ಷಿಪ್ತಗೊಳಿಸ್ತಾ ಇದ್ರು ಅಂತ. ನಮ್ಮ ಅನೇಕ ಆಧ್ಯಾತ್ಮಿಕ ಗುರುಗಳಿಗೆ ಹಿಡಿಸ್ಲಿಕ್ಕೆ ಇಲ್ಲ ಇದು, ಇದು ಅಂದ್ರೆ ಅವರ ಕಲ್ಪನೆಗಳಿಗೆ ವಿರುದ್ಧವಾದ ಕಲ್ಪನೆ ಇದೆ. ನಮಾಜ್ ಅಂತ ಹೇಳಿದ್ರೆ ಬಿಲ್ಲು ಬಾಣ ತಟ್ಟಿದ್ರು ಅವರಿಗೆ ಗೊತ್ತಾಗಬಾರ್ದು. ನಿಜವಾಗಿ ಪ್ರವಾದಿಯ ನಮಾಜ್ ಹಾಗೆ ಇತ್ತು, ಅವರಿಗೆ ಬಾಣ ಹೊಡೆದಿದ್ರೆ ಬಹುಶಃ ಗೊತ್ತಾಗ್ತಾ ಇರಲಿಲ್ಲ, ಆದ್ರೆ ಮಗು ಹತ್ತದ್ದು ಗೊತ್ತಾಗ್ತಾ ಇತ್ತು. ಮಗು ಹತ್ತರೆ ನಮಾಜ್ ಮಾಡುವಾಗ ಮತ್ತು ಅವ್ರ ನಮಾಜ್ ಅನ್ನು ಸಂಕ್ಷಿಪ್ತಗೊಳಿಸ್ತಾ ಇತ್ತು. ಇದು ಸಂವೇದನಾಶೀಲತೆ ಅನ್ನು, ಮತ್ತು ಆ ಸಂವೇದನಾಶೀಲ ಪ್ರವಾದಿಯ ಆ ದೇವದೂತರ ಅನುಯಾಯಿಯಾಗಿ ನಾನು ನನ್ನ ಭಾಷಣವನ್ನು ಸಂಕ್ಷಿಪ್ತಗೊಳಿಸಲಿಕ್ಕೆ ಪ್ರಯತ್ನಿಸಿದೆ. ನಮ್ಮಲ್ಲಿ ಧಾರ್ಮಿಕ ಅಂತ ಹೇಳಿದ್ರೆ, ಧಾರ್ಮಿಕತೆ ಅಂತ ಹೇಳಿದ್ರೆ ಇನ್ನೊಂದು ಕಲ್ಪನೆ ಇದೆ. ಧಾರ್ಮಿಕತೆ ಅಂತ ಹೇಳಿದ್ರೆ ಸಮಾಜದಿಂದ ದೂರ ಓಡುವುದು ಅಂತ. ಧಾರ್ಮಿಕನಾಗಿ ಒಬ್ಬ ಬದುಕಬೇಕಿದ್ರೆ ಅವನು ಸಮಾಜದಲ್ಲಿ ಇದ್ದುಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಲ್ಪನೆಯನ್ನು ವಿರೋಧಿಸಿದರು. ಬದುಕಿನಲ್ಲಿ ಜಯಿಸಬೇಕಾದ್ರೆ ಅದಕ್ಕೆ ಇರೋದು ಒಂದೇ ದಾರಿ, ಬದುಕನ್ನು ಎದುರಿಸಬೇಕು, ಯಥಾವತ್ತಾಗಿ ಎದುರಿಸಬೇಕು. ನೀವು ನನಗೆ ಸಮುದ್ರ ದಾಟಬೇಕು ಆದ್ರೆ ನಾನು ನೀರಲ್ಲಿ ಇಳಿಯುವುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಸಮುದ್ರ ದಾಟಬೇಕು ಅಂತಂದ್ರೆ ನೀರಲ್ಲಿ ಇಳಿಬೇಕು. ಬದುಕಿನಿಂದ ಪಲಾಯನ ಅದು ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಮತ್ತು ದೇವರನ್ನು ಮೆಚ್ಚಿಸಲಿಕ್ಕಾಗಿ ಬದುಕಿನಿಂದ ಓಡುವ ಕಲ್ಪನೆ, ಇದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸಿದರು. ಲಾ ರುಹ್ಬಾನಿಯತ ಫಿಲ್ ಇಸ್ಲಾಂ, ಸನ್ಯಾಸ ಅನ್ನೋದು ಅದು ಇಸ್ಲಾಮಿನಲ್ಲಿ ಇಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದರು. ಅದೇ ರೀತಿ ಎಲ್ಲ ವಿಷಯಗಳಲ್ಲೂ ಉತ್ಪ್ರೇಕ್ಷೆ, ಯಾವುದೇ ವಿಷಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಎದ್ದು ತೋರುವಂತಹ ಒಂದು ವಿಷಯ, ಎಲ್ಲ ವಿಷಯಗಳಲ್ಲೂ ಅಲ್ಲಿ ಬ್ಯಾಲೆನ್ಸ್ ಇದೆ, ಸಮತೋಲನ ಇದೆ, ಉತ್ಪ್ರೇಕ್ಷೆಗೆ ಅವಕಾಶ ಇಲ್ಲ. ಉದಾಹರಣೆಗೆ ತಾಯಿ, ತಾಯಿಯ ಗೌರವದ ಬಗ್ಗೆ, ತಾಯಿಯ ಆಜ್ಞಾ ಪಾಲನೆ ಮಾಡುವ ಬಗ್ಗೆ ಸಾವಿರಾರು ಅದನ್ನು ವೈಭವೀಕರಿಸುವ ವಚನಗಳು, ಆದರೆ ಮತ್ತೆ ಅದಕ್ಕೆ ಮಿತಿ ಇದೆ. ತಾಯಿಯನ್ನು, ಗುರುವನ್ನು, ತಂದೆಯನ್ನು ಯಾವುದನ್ನು ಹೊಗಳುವುದಕ್ಕೆ, ವೈಭವೀಕರಿಸುವುದಕ್ಕೆ ಇರುವ ಮಿತಿ ಏನಂತ ಹೇಳಿದ್ರೆ, ಎಷ್ಟು ಹೊಗಳಿದ್ರು ಕೊನೆಗೆ ನೆನಪಿಡಬೇಕು ಅವರನ್ನು ಕಳಿಸಿದ್ದು ದೇವರು ಅಂತ. ತಾಯಿ ಎಷ್ಟೇ ದೊಡ್ಡವಳಾದ್ರೂ ದೇವರಾಗುವುದಿಲ್ಲ. ತಾಯಿಯ ತುಂಬಾ ಉಪಕಾರ ನಮ್ಮ ಮೇಲೆ ಇದೆ, ಆದ್ರೆ ಆಗ ಸ್ಮರಿಸಬೇಕಾದದ್ದು, ತಾಯಿಯ ಸೇವೆ ಮಾಡ್ತಾ ಮಾಡ್ತಾ ಸ್ಮರಿಸಬೇಕಾದದ್ದು ಇಂತಹ ಒಬ್ಬ ತಾಯಿಯನ್ನು ಕೊಟ್ಟ ದೇವರನ್ನು. ನಾವು ಕೆಲವೊಮ್ಮೆ ದಾರಿ ತಪ್ಪಿ ಬಿಡ್ತೇವೆ, ಬ್ಯಾಲೆನ್ಸ್ ತಪ್ಪಿ ಬಿಡ್ತೇವೆ. ತಾಯಿಯನ್ನು ಹೊಗಳ್ತಾ ಹೊಗಳ್ತಾ ತಾಯಿಯನ್ನು ದೇವರಾಗಿಸಿಬಿಡ್ತೇವೆ, ಗುರುವನ್ನು ಹೊಗಳ್ತಾ ಹೊಗಳ್ತಾ ಗುರುವನ್ನು ದೇವರಾಗಿಸಿಬಿಡ್ತೇವೆ. ಈ ಇಂತಹ ಉತ್ಪ್ರೇಕ್ಷೆ ಹಲವು ದುರಂತಗಳಿಗೆ ಮತ್ತೆ ಕಾರಣ ಆಗ್ತದೆ, ಹಲವು ಗೊಂದಲಗಳಿಗೆ ಕಾರಣ ಆಗ್ತದೆ. ಆದ್ದರಿಂದ ಎಲ್ಲ ವಿಷಯಗಳಲ್ಲೂ ಉತ್ಪ್ರೇಕ್ಷೆಯಿಂದ ದೂರ ಇರಬೇಕು ಮತ್ತು ಸಮತೋಲನ ಕಾಪಾಡಬೇಕು. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆ. ಕೊನೆಯ ಎರಡು ಮೂರು ನಿಮಿಷಗಳಲ್ಲಿ ಇದ್ದೇನೆ ನಾನು. ನನಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬದುಕಿನ ಅಧ್ಯಯನ ನಡೆಸಿದಾಗ ಮತ್ತು ಅದನ್ನು
ಕಂಪೇರ್ ಮಾಡಿದಾಗ ಇತರ ಹಲವು ಬದುಕುಗಳಿಗೆ, ನನಗೆ ಅನಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅತಿ ದೊಡ್ಡ ಸಾಧನೆ ಏನಂತ ಹೇಳಿದ್ರೆ ಅವರು ದೇವರಾಗದೇ ಇದ್ದದ್ದು. ಲಕ್ಷಾಂತರ ಕೋಟ್ಯಾಂತರ ಅನುಯಾಯಿಗಳು ಅಂದು ಇದ್ರು, ಇಂದು ಇದ್ದಾರೆ, ಮತ್ತು ಅವರ ಅನುಯಾಯಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದರೆ ಎಲ್ಲೂ ಪ್ರವಾದಿ ಮೊಹಮ್ಮದ್ ದೇವರಾಗಲಿಲ್ಲ. ಈ ದೇವರಾಗುವುದು ಎನ್ನುವುದು ಈ ಜಗತ್ತಿನಲ್ಲಿ ಬಹಳ ಸುಲಭದ ಕೆಲಸ. ಎಂತೆಂಥವರು ದೇವರಾದದ್ದಿದೆ, ಆದ್ದರಿಂದ ಒಳ್ಳೆಯವರು ದೇವರಾದರೆ ಆಶ್ಚರ್ಯ ಏನೂ ಇಲ್ಲ. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯಿಸಿದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ಈ ಹಿಂದೆ ಆಗಿರುವಂತಹ ದುರಂತಗಳು ಅವುಗಳಿಂದ ಪಾಠ ಕಲಿಸುವಂತಹ ವ್ಯವಸ್ಥೆ ಆಗಿದೆ. ಕುರಾನ್ನಲ್ಲೇ ಅಲ್ಲಾಹನು ಅವರಿಗೆ ಆದೇಶಿಸಿದ್ದಾನೆ, ನೀವು ಘೋಷಿಸಬೇಕು ಸಮಾಜದಲ್ಲಿ ಅಂತ. ಪುಲ್ ಇನ್ನಮ ಅನ ಬಶರು ಮಿಸ್ಲುಕುಂ, ನಾನು ನಿಮ್ಮಂತಹ ಮನುಷ್ಯ, ನನಗೂ ನಿಮಗೂ ಇರುವ ವ್ಯತ್ಯಾಸ ಏನಂತ ಹೇಳಿದ್ರೆ, ಯೂಹಾ ಇಲಯ್ಯ, ನನಗೆ ದೇವರು ಸಂದೇಶ ಕಳಿಸ್ತಾನೆ, ಆ ಸಂದೇಶ ತಲುಪಿಸುವ ದೂತ ನಾನು, ಇಷ್ಟೇ ನನಗೂ ನಿಮಗೂ ಇರುವಂತಹ ವ್ಯತ್ಯಾಸ. ನಾನು ದೇವರಲ್ಲ, ನೀವು ನನ್ನ ಮೇಲೆ ಎಷ್ಟೇ ಪ್ರೀತಿ ಇದ್ರು ದೇವರಾಗಿಸಬೇಡಿ ನನ್ನನ್ನು ಅಂತ. ಮಾತ್ರ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಮುಸಲ್ಮಾನನಾಗಬೇಕಿದ್ರೆ ಅವನು ಹೇಳಬೇಕಾದಂತ ಒಂದು ಮಂತ್ರ ಇದೆ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ವಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವರಸೂಲುಹು ಅಂತ ನಾನು ಘೋಷಿಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಅಲ್ಲಾಹನಲ್ಲದೆ ಪೂಜೆಗೆ ಆರಾಧನೆಗೆ ಅರ್ಹರು ಬೇರೆ ಯಾರೂ ಇಲ್ಲ ಅಂತ ಒಂದು. ಎರಡನೇದು, ನಾನು ಘೋಷಿಸ್ತಾ ಇದ್ದೇನೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ದಾಸರು ಮತ್ತು ದೂತರು ಅಂತ. ಅದರಲ್ಲಿ ಮೊದಲು ದಾಸರು ಅಂತ ಒಪ್ಪಬೇಕು, ಅನಂತರ ದೂತರು ಅಂತ ಒಪ್ಪಬೇಕು. ಇಲ್ಲದಿದ್ರೆ ದೂತರು ದೇವರಾಗಿ ಬಿಡ್ತಾರೆ. ಅದು ಆಗದ ಹಾಗೆ ಮೊದಲನೇದಾಗಿ ಘೋಷಿಸಬೇಕು ಅವರು ದೇವರ ದಾಸರು ಅಂತ. ಆದ್ರಿಂದಲೇ ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿಗಳ ಸಮಾಜದಲ್ಲಿ ಎಷ್ಟೇ ಅವನತಿ ಇದ್ರೂ ಮನುಷ್ಯರನ್ನು ದೇವರಾಗಿಸುವ ಅವನತಿ ಇನ್ನೂ ಬಂದಿಲ್ಲ. ಮತ್ತು ನನಗೆ ವಿಶ್ವಾಸ ಇದೆ, ಲೋಕಾಂತ್ಯದವರೆಗೂ ಆ ದುರಂತ ಈ ಸಮಾಜಕ್ಕೆ ಬರುವುದಿಲ್ಲ. ಮತ್ತು ಅವರ ಬೋಧನೆಯನ್ನು ಹಾಗೆ ಅವರು, ನೀವು ದೇವರಾಗಲಿಕ್ಕೆ ಪ್ರಯತ್ನಿಸಬೇಡಿ, ಮನುಷ್ಯರಾಗಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳಿದ್ರು. ಮನುಷ್ಯನ ಯಶಸ್ಸು ಇರುವುದು ಮನುಷ್ಯನಾಗಿರುವುದರಲ್ಲಿ. ಮನುಷ್ಯ ಯಶಸ್ವಿ ಆಗಬೇಕಿದ್ರೆ ಪವಾಡಗಳನ್ನು ಮಾಡುವ ದೇವರಾಗಬೇಕು, ಇದೆಲ್ಲ ಅಗತ್ಯ ಇಲ್ಲ. ನೋಡಿ, ಪವಾಡಗಳ ಬಗ್ಗೆಯೂ ಒಂದು ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಿರೋಧಿಸುವವರು ಹೆಚ್ಚು ಮತ್ತು ನಂಬುವವರು ಕಡಿಮೆ ಇದ್ದಂತಹ ಸಮಾಜದಲ್ಲಿ ಪ್ರವಾದಿಯ ಒಬ್ಬ ಸಣ್ಣ ವಯಸ್ಸಿನ ಪುತ್ರರ ನಿಧನ ಆಯಿತು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಃಖಿತರಾಗಿದ್ದರು, ಯಾಕಂದರೆ ಅವರು ಮನುಷ್ಯ, ಪುತ್ರರ ನಿಧನ ಸಹಜವಾಗಿ ಅವರಿಗೆ ದುಃಖವನ್ನು ಉಂಟು ಮಾಡಿತು. ಆಗ ಅದೇ ದಿನ ಸೂರ್ಯಗ್ರಹಣ ಸಂಭವಿಸಿತು. ಆಗ ಜನರು ಹೇಳಲಿಕ್ಕೆ ಆರಂಭಿಸಿದರು, ನೋಡಿ, ಪ್ರವಾದಿಯ ಪುತ್ರನ ನಿಧನಕ್ಕೆ ಸೂರ್ಯ ಶೋಕ ಆಚರಿಸ್ತಾ ಇದ್ದಾನೆ ಅಂತ. ಈ ವಿಷಯ ಪ್ರವಾದಿಗೆ ತಿಳಿದಾಗ ಅದು ಶೋಕದ ದಿನ, ಆದ್ದರಿಂದ ಅವರು ಸುಮ್ಮನೆ ಕೂರ್ಬೋದಿತ್ತು. ಆದರೆ ಅವರು ಹೊರಗೆ ಬಂದರು, ಜನರನ್ನು ಸೇರಿಸಿದರು. ಸೂರ್ಯ ಮತ್ತು ಚಂದ್ರ ಇವು ಅಲ್ಲಾಹನ ಸೃಷ್ಟಿಗಳು, ಅಲ್ಲಾಹನ ಸಂಕೇತಗಳು. ಅವರಿಗೂ ಅವುಗಳಿಗೆ ಆಗುವಂತಹ ಯಾವುದೇ ಬದಲಾವಣೆಗೂ, ನನ್ನ ಪುತ್ರನ ಸಾವಿಗೂ ಅಥವಾ ಯಾರದೇ ಸಾವು ಅಥವಾ ಹುಟ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಅಂದರೆ ಅವರಿಗೆ ತಮ್ಮ ಅನುಯಾಯಿಗಳನ್ನು ಮೌಢ್ಯದ ಆಧಾರದಲ್ಲಿ ಕಟ್ಟಬೇಕು, ತಮ್ಮ ಧರ್ಮವನ್ನು ಮೌಢ್ಯದ ಆಧಾರದಲ್ಲಿ ಕಟ್ಟಬೇಕು ಅನ್ನುವ ಬಯಕೆ ಇರಲಿಲ್ಲ. ಇದ್ದಿದ್ರೆ ಸುಮ್ಮನೆ ಇದ್ರೆ ಸಾಕಿತ್ತು, ಅದು ಈವರೆಗೂ ಒಂದು ಕಥೆಯಾಗಿ ಉಳಿದಿರ್ತಿತ್ತು, ಪ್ರವಾದಿಯ ಪುತ್ರ ನಿಧನನಾದಾಗ ಸೂರ್ಯ ಶೋಕ ಆಚರಿಸಿದೆ ಅಂತ. ಆದರೆ ಅದನ್ನು ಅಲ್ಲಿಯೇ ಅವರು ಕತ್ತರಿಸಬೇಕು. ಪ್ರವಾದಿ ವರಿಯರಲ್ಲಿ ನಾನು ಕಂಡ ವಿಶೇಷ, ದೊಡ್ಡ ಜಗತ್ತಿನ ಒಂದು ದೊಡ್ಡ ಭಾಗದ ಆಡಳಿತಗಾರರಾದ ಮೇಲೂ ಪ್ರವಾದಿ ಕಿರೀಟ ಧರಿಸಲಿಲ್ಲ, ಪ್ರವಾದಿ ಅರಮನೆ ಕಟ್ಟಲಿಲ್ಲ, ಪ್ರವಾದಿ ತಮಗೆ ಯಾವುದೇ ಬಿರುದುಗಳನ್ನು ಕೊಟ್ಟುಕೊಳ್ಳಲಿಲ್ಲ, ಅವರು ಯಾವುದೇ ಸಿಂಹಾಸನವನ್ನು ರಚಿಸಲಿಲ್ಲ. ಸರಳವಾದ ಗುಡಿಸಲಿನಲ್ಲಿ ಬದುಕಿ ಅಲ್ಲಿಂದಲೇ ಜಗತ್ತಿನಿಂದ ನಿರ್ಗಮಿಸಿದೆ. ಇವತ್ತು ಪ್ರವಾದಿ ಏನನ್ನು ಬೋಧಿಸಿದ್ರು, ಏನನ್ನು ಕಲಿಸಿದ್ರು, ಇದನ್ನು ತಿಳಿಬೇಕಿದ್ರೆ ನೀವು ಅವರ ಅನುಯಾಯಿಗಳನ್ನು ನೋಡಿ ಅನ್ನುವ ಸ್ಥಿತಿಯಲ್ಲಿ ನಾವು ಇರಬೇಕಿತ್ತು. ಆದರೆ ದುರದೃಷ್ಟವಶಾತ್ ಪ್ರವಾದಿ ಏನನ್ನು ಕಲಿಸಿದ್ರು ಎಂಬುದನ್ನು ನೋಡಬೇಕಿದ್ರೆ ದಯವಿಟ್ಟು ನಮ್ಮ ಸಮುದಾಯವನ್ನು ನೋಡಬೇಕು ಅನ್ನುವ ಮುಜುಗರದ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಬಹಳ ಶೋಚನೀಯ ಸಂಗತಿ. ಅವರ ಅನುಯಾಯಿಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಮತ್ತು ನಮ್ಮ ಸಮಾಜದ ಎಲ್ಲ ಧರ್ಮದ ಎಲ್ಲ ಜಾತಿ ಎಲ್ಲ ಹಿನ್ನೆಲೆಗಳ ಜನರ ಮೇಲೆ ಇಂತಹ ಮಹಾನ್ ಕ್ರಾಂತಿಕಾರಿ ವ್ಯಕ್ತಿಯ ಬೋಧನೆಗಳನ್ನು ಅರಿಯುವ ಜವಾಬ್ದಾರಿ ಇದೆ.
ಮತ್ತು ಅವರ ಮೂಲಕ ನಮ್ಮ ನಾವು ಪ್ರೀತಿಸುವ ಈ ನೆಲಕ್ಕೆ ಈ ಸಮಾಜಕ್ಕೆ ಎಂತಹ ಪ್ರಯೋಜನ ಆಗಬಹುದು ಅಂತ ಅವಲೋಕಿಸುವಂತಹ ಜವಾಬ್ದಾರಿ ಇದೆ. ತಮ್ಮ ಸಹಿಷ್ಣುತೆಗಾಗಿ ತಮಗೆಲ್ಲರಿಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹನ ದಾವಣ ಖಂಡಿತ.